ಬೆಂಗಳೂರಿನ ಗಡಿಬಿಡಿ ಜೀವನದ ಮಧ್ಯೆ ನಿಮಗೆ ಒಂದು ಆರಾಮದಾಯಕವಾಗಿ ಒಂದು ಜೀವನ ನಡೆಸೋದಿಕ್ಕೆ ನಿಮಗೋಸ್ಕರ ರಾಯರ ಬೃಂದಾವನ ಫಾರ್ಮ್ಸ್ ನಲ್ಲಿ ಫೇಸ್ ಟೂ ನ ಸ್ಟಾರ್ಟ್ ಮಾಡಿದ್ದಾರೆ. ಫೇಸ್ ಒನ್ ನ 30ಕ್ಕೂ ಹೆಚ್ಚು ಒಂದು ಜಾಗಗಳನ್ನ ಈಗ ಆಲ್ರೆಡಿ ಕೊಂಡ್ಕೊಂಡಿದ್ದಾರೆ. ಫೇಸ್ ಒನ್ ಕೇವಲ ನಿಮ್ಗೆ 250 ರೂಪಾಯಿಗೆ ಕೊಡ್ತಾ ಇದ್ರು, ಫೇಸ್ ಟೂ ನಿಮ್ಗೆ ಕೇವಲ 350 ರೂಪಾಯಿಗೆ ಸಿಗ್ತಾ ಇದೆ. ಇದ್ರ ಜೊತೆ ನಿಮ್ಗೆ ಒಂದು ಫ್ರೀ ಕಾಟೇಜ್, ಕಾಟೇಜ್ ಬೇಡ ಅಂದ್ರೆ ಗೋ ಮಾತೆ ಅಂದ್ರೆ ಒಂದು ಗೋವನ್ನ ಉಚಿತವಾಗಿ ನಿಮ್ಗೆ ಕೊಡ್ತಾ ಇದಾರೆ. ಅದಕ್ಕೋಸ್ಕರ ಈ ಸುತ್ತಮುತ್ತ ಎಲ್ಲ ಹುಲ್ಲನ್ನು ಕೂಡ ಹಾಕಿದ್ದಾರೆ ಬೆಳೆಸೋದಿಕ್ಕೆ. ನೋಡ್ತಾ ಇದ್ರೆ ನನಗೆ ಕಣ್ಣಿಗೆ ಒಂದು ಆನಂದ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ನಾನು ಕೂಡ ಈ ಜಾಗದಲ್ಲಿ ಪರ್ಸನಲ್ ಆಗಿ ಮೊದಲನೇ ಒಂದು ಆ್ಯಡ್ ಮಾಡಿದ್ದೆ, ಈಗ ಎರಡನೇ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಎಕ್ಸೈಟೆಡ್ ಫೀಲ್ ಆಗ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಏನೇನು ಇಲ್ಲಿ ಅಭಿವೃದ್ಧಿಗೊಂಡಿದೆ, ಏನೇನು ಮಾಡಿದ್ದಾರೆ ಫೇಸ್ ಟೂನಲ್ಲಿ ಅಂತ ನಿಮಗೋಸ್ಕರ ಅದನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಸ್ನೇಹಿತರೆ, ರಾಯರ ಬೃಂದಾವನ ಫಾರ್ಮ್ಸ್ ನಲ್ಲಿ ನಿಮಗೆ ಹಲವಾರು ರೀತಿಯ ಪೆಟ್ಗಳನ್ನ ಕೂಡ ಸಾಕಿದ್ದಾರೆ. ಅದರಲ್ಲಿ ಮೊಲಗಳಾಗಿರ್ಬೋದು, ಪಾರಿವಾಳಗಳಾಗಿರ್ಬೋದು, ಎಲ್ಲಾ ರೀತಿಯ ಒಂದು ಇದನ್ನ ಮಾಡಿದ್ದಾರೆ. ಸೊ ನೋಡೋದಿಕ್ಕೆ ಕಣ್ಗೂ ಕೂಡ ಆನಂದ. ನಮ್ಮ ಒಂದು ದಿನನಿತ್ಯದ ಏನು ಜಂಜಾಟ ಇದೆ, ಅದರಿಂದ ಎಲ್ಲವನ್ನು ಬಿಟ್ಟು ಮಕ್ಕಳ ಜೊತೆ ಕೂಡ ಬಂದು ಎಂಜಾಯ್ ಮಾಡಿಕೊಂಡು ಒಂದು ನಿಮಗೆ ಅಂತ ಒಂದು ಪ್ರೈವೇಟ್ ಲೈಫ್ನ ಇಲ್ಲಿ ಲೀಡ್ ಮಾಡ್ಬೋದು. ನೋಡಿ ಹೇಗಿರುತ್ತೆ ಅಂತ, ಎಂಜಾಯ್ ಮಾಡಿ. ಮೊದಲೇ ಫೇಸ್ ಅಲ್ಲಿ ನಾನು ಬಂದಾಗ ಆಗ್ತಾನೆ ಗಿಡಗಳನ್ನ ನೆಟ್ಟಿದ್ರು, ಈಗ ನೋಡೋದಕ್ಕೆ ಒಂದು ಖುಷಿ ಆಗ್ತಾ ಇದೆ. ಜಾಪನೀಸ್ ತಳಿ ಆದ ಮ್ಯೂಸಾಕಿ ಮ್ಯಾಂಗೋ ತಳಿ ಇದು. ನಾನು ಹಿಂದೆ ಕಾಣ್ತಾ ಇರೋದು ವೈಟ್ ಸ್ಯಾಂಡಲ್ವುಡ್. ಅದೇ ರೀತಿ ಅಲ್ಲಿ ಅಂಜೂರದ ಗಿಡ ಹಾಕಿದ್ದಾರೆ. ಸೊ ಇಲ್ಲಿ ಬಂದ್ರೆ ನಿಮಗೆ ಇದು ಮ್ಯೂಸಾಕಿ ಮ್ಯಾಂಗೋ ಗಿಡ, ಸೀಬೆಹಣ್ಣಿನ ಗಿಡ, ಅದೇ ರೀತಿ ದಾಳಿಂಬೆ ಗಿಡಗಳನ್ನ ನೋಡ್ಬೋದು. ಆಲ್ರೆಡಿ ನಾನು ನಿಮಗೆ ತೋರಿಸಿದೆ ದಾಳಿಂಬೆ ಗಿಡಗಳನ್ನ, ಬಹಳ ಒಂದು ಸುಂದರವಾಗಿದೆ. ಪ್ರಕೃತಿ ಮಡಿಲಲ್ಲಿ ಇರುವಂತ ಆನಂದನೇ ಬೇರೆ, ಅದು ಅನುಭವಿಸೋದವ್ರಿಗೆ ಗೊತ್ತು. ಅದನ್ನ ಬಂದು ಅನುಭವಿಸ್ಬೇಕು ಅಂದ್ರೆ ರಾಯರ ಬೃಂದಾವನದಲ್ಲಿ ನಿಮ್ಗೆ 350 ರೂಪಾಯಿಗೆ ಸಿಗ್ತಾ ಇರುವಂತ ಈ ಪ್ಲಾಟ್ ನ ನೀವು ತಗೊಳ್ಳೇಬೇಕು. ಪರ್ ಸ್ಕ್ವೇರ್ ಫೀಟ್ ಗೆ ತಗೊಳ್ಳಿ, ನೀವು ಕೂಡ ಇದನ್ನ ಎಂಜಾಯ್ ಮಾಡಿ. ನಾನಂತೂ ಈಗ ಆಲ್ರೆಡಿ ಇಲ್ಲೊಂದು ಬುಕ್ ಮಾಡಿದ್ದೀನಿ, ನೀವು ಬುಕ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ, ಬನ್ನಿ ನೋಡೋಣ. ಇಲ್ಲಿ ಮುಖ್ಯವಾಗಿ ಮುಂದಿನ ತಿಂಗಳು ಶ್ರೀ ಮಂತ್ರಾಲಯ ಗುರುಗಳಿಂದ ಉದ್ಘಾಟನೆ ಆಗ್ತಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಧ್ಯಾನ ಮಂದಿರವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಈ ಧ್ಯಾನ ಮಂದಿರದಲ್ಲಿ ನೀವು ಕುಳಿತು ಧ್ಯಾನವನ್ನು ಮಾಡ್ಬೋದು. ದೈವಿಕ ಶಕ್ತಿ ಈ ಜಾಗದಲ್ಲೆಲ್ಲ ಹರಡಿದೆ ಅಂತ ಭಾವಿಸಿದ್ದೇನೆ. ಜೊತೆಗೆ ನಿಮಗೆ ಹೇಳಬೇಕಂದ್ರೆ ಇಲ್ಲಿ ಕೃಷಿ ತರಬೇತಿನೂ ಕೂಡ ಕೊಡ್ತಾ ಇದ್ದಾರೆ, ವಿವಿಧ ರೀತಿಯ ಕೃಷಿ ತರಬೇತಿಯನ್ನು. ಜೊತೆಗೆ ಇಲ್ಲಿ ಒಂದು ಕೃಷಿ ಹೊಂಡವನ್ನು ಮಾಡಿದ್ದಾರೆ, ಆ ಕೃಷಿ ಹೊಂಡದ ಮುಖಾಂತರ ನೀರು ಹಾಯಿಸ್ತಾರೆ ಬೇರೆ ಬೇರೆ ಜಾಗಕ್ಕೆ. ಆ ಕೃಷಿ ಹೊಂಡದಲ್ಲಿ ನೀವು ಮುಂದೆ ಅದರಿಂದ ಗ್ರೌಂಡ್ ವಾಟರ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬೋರ್ವೆಲ್ ಹಾಕಿರೋದ್ರಿಂದ. ಸೊ ಈ ಜಾಗದಲ್ಲಿ ನಿಮಗೆ ನಿಮಗೆ ಬೇಕಾಗಿರೋ ರೀತಿಯ ಹಣ್ಣಿನ ಗಿಡಗಳಾಗಿರ್ಬೋದು, ಜೊತೆಗೆ ವಿವಿಧ ರೀತಿಯ ಗಿಡಗಳಾಗಿರ್ಬೋದು ಚೂಸ್ ಮಾಡ್ಕೊಂಡು ಹಾಕಿಸ್ಕೊಂಡು ಫ್ರೀಯಾಗಿ ಮೇಂಟೆನೆನ್ಸ್ ಮಾಡ್ತಾರೆ. ಅದರಿಂದ ನಿಮಗೆ ಮಂತ್ಲಿ ಇನ್ಕಮ್, ಇಯರ್ಲಿ ಇನ್ಕಮ್, ಲಾಂಗ್ ಟರ್ಮ್ ಇನ್ಕಮ್ ಬರ್ತಾ ಹೋಗ್ತಾ ಇರುತ್ತೆ. ಈ ಜಾಗದಲ್ಲಿ ನಿಮಗೆ CCTV ಕ್ಯಾಮ್ರಾ ವ್ಯವಸ್ಥೆ ಇದೆ, ಜೊತೆಗೆ ಆ CCTV ಕ್ಯಾಮ್ರಾ ಕಣ್ಗಾವಲು ಯಾವಾಗಲೂ ಇದ್ದೇ ಇರುತ್ತೆ ಒಂದು, ಅದನ್ನು ಕೂಡ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇಲ್ಲಿ ಇವರ ಮುಖ್ಯವಾದ ಒಂದು ಉದ್ದೇಶ ಬಂದು ಒಂದು ಫಾರ್ಮ್ ಹೌಸ್ ಕಾನ್ಸೆಪ್ಟಲ್ಲಿ ಯಾರು ಕಮ್ಮಿ ಬೆಲೆಗೆ ಜಾಗವನ್ನು ತಗೋಬೇಕು ಅಂತ ಇದ್ರೆ ಅವ್ರಿಗೋಸ್ಕರ ಇದು ಮಾಡಿರುವಂಥದ್ದು. ಇಲ್ಲಿ ನೀವು ಮಿನಿಮಮ್ 6,000 ಸ್ಕ್ವೇರ್ ಫೀಟು ತಗೋಬೋದು, ಅದಕ್ಕಿಂತ ಜಾಸ್ತಿ ಬೇಕು ಅಂದ್ರೆ ನೀವು ತಗೊಳ್ತಾ ಹೋಗ್ಬೋದು. ಎಷ್ಟೇ ತಗೊಂಡ್ರು ನಿಮಗೆ 350 ರೂಪಾಯಿ ಬೀಳುತ್ತೆ ಫೇಸ್ ಟೂನಲ್ಲಿ. ಸೊ ಈಗ ಆಲ್ರೆಡಿ ಫೇಸ್ ಒನ್ನ ಎಲ್ಲ ಜಾಗಗಳು ಮಾರಾಟವಾಗಿ ಇದು ಫೇಸ್ ಟೂಗೆ ಬಂದು ನಿಂತಿದೆ. ಈ ಜಾಗದ ಮುಖ್ಯ ಉದ್ದೇಶ, ಅದಕ್ಕೋಸ್ಕರನೇ ಶ್ರೀ ರಾಯರ ಬೃಂದಾವನ ಫಾರ್ಮ್ಸ್ ಅಂತ ಹೆಸರಿಟ್ಟಿದ್ದಾರೆ. ಅವರ ಉದ್ದೇಶ ಬಂದು ಮಧ್ಯಮ ವರ್ಗದ ಕುಟುಂಬಕ್ಕೆ ಈ ಜಾಗವನ್ನು ತಲುಪಿಸ್ಬೇಕು, ಅದರಿಂದ ಒಂದಷ್ಟು ಆದಾಯ ಪಡ್ಕೊಂಡು ಅವರು ಕೂಡ ಒಂದು ಜೀವನ ನಡ್ಸ್ಕೊಂಡು ಹೋಗಬೇಕು ಅಂತ, ಬದುಕಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ.
ಸೊ ನೀವು ವೀಕೆಂಡ್ ಅಲ್ಲಿ ಕೂಡ ಈ ಜಾಗನ ವಿಸಿಟ್ ಮಾಡಿಕೊಂಡು ನಿಮ್ಗೆ ಹೆಂಗ ಅನ್ಸುತ್ತಾ ರೀತಿ ನೀವು ಅದನ್ನ ಜಾಗನ ನೀವು ಮಾಡಿಫೈ ಮಾಡಿಸ್ಕೊಂಡು ಹೋಗ್ಬೋದು. ಮೇಂಟೆನೆನ್ಸ್ ನೀವು ಕೂಡ ಮಾಡ್ಕೋಬಹುದು, ಆದರೂ ಕೂಡ ಫ್ರೀಯಾಗಿ ಮೇಂಟೆನೆನ್ಸ್ನ ಅವ್ರು 15 ವರ್ಷದ ತನಕ ಅವ್ರು ಮಾಡಿಕೊಡ್ತಾರೆ. ಸೊ ಒಂದು ಕಮ್ಯುನಿಟಿಲಿ ನೀವು ಬದುಕ್ತಾ ಹೋಗ್ಬೋದು. ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಹಿಂದೆ ಎಲ್ಲ ನಮ್ಗೆ ಕಾಣಿಸ್ತಿರೋದು ಈಗ ಆಲ್ರೆಡಿ ಫೇಸ್ ಒನ್ ಅಲ್ಲಿ ನಮ್ಮ ಒಂದು ಏನು ನಾವೊಂದು ಆಡ್ ಮಾಡಿದ್ವಿ ಅದನ್ನ ನೋಡಿ ತಗೊಂಡಿರುವಂತ ಜನ ಆಲ್ರೆಡಿ ಕನ್ಸ್ಟ್ರಕ್ಷನ್ ಶುರು ಮಾಡಿಬಿಟ್ಟಿದ್ದಾರೆ. ಕಾಟೇಜ್ಗಳು ಆಲ್ರೆಡಿ ಅವ್ರಿಗೆ ಬೇಕಾದಂತ ಗಿಡಗಳನ್ನೆಲ್ಲ ಸೆಲೆಕ್ಷನ್ ಮಾಡಿಸ್ಕೊಂಡು ಹಾಕ್ಸ್ಕೊಂಡಿದ್ದಾರೆ. ಮೊದಲೇ ಹೇಳಿದಾಗೆ ಸ್ಯಾಂಡಲ್ ವುಡ್, ರೆಡ್ ಸ್ಯಾಂಡಲ್ ವುಡ್ ಎಲ್ಲಾ ರೀತಿ ಗಿಡಗಳನ್ನ ಹಾಕ್ಸ್ಕೊಂಡಿದ್ದಾರೆ. ಮುಂದೆನೂ ಕೂಡ ಇದೇ ರೀತಿ ಫೇಸ್ ಟೂಲಿ ಈಗ ಏನ್ ನೋಡ್ತಾ ಇದ್ದೀರಾ ಇದಕ್ಕಿಂತ ಇನ್ನೊಂದು ಲೆವೆಲ್ಗೆ ಮಾಡ್ಕೊಂಡು ಹೋಗ್ತಾರೆ. ಕೇವಲ 350 ರೂಪಾಯಿಗೆ ನಿಮ್ಗೆ ಸಿಗ್ತಾ ಇದೆ. ಈ ಜೀವನ ನೋಡಿದ್ರೆ ಹಳ್ಳಿ ಜೀವನನೇ ಒಂಥರ ಹಲವಾರು ಜಂಜಾಟಗಳ ಮಧ್ಯೆ ಒಂದು ಖುಷಿ ಅನ್ಸುತ್ತೆ, ಹಾಯ್ ಅನ್ಸುತ್ತೆ. ನೀವು ನಿಮ್ಮ ಮಕ್ಕಳ ಜೊತೆ ಮುಖ್ಯವಾಗಿ ಮಧ್ಯಮ ವರ್ಗದವ್ರಿಗೋಸ್ಕರ ಇದನ್ನ ಮಾಡಿರುವಂತ ಪ್ರಾಜೆಕ್ಟ್ ಇದು. ನೋಡಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇದು ಆಗಿತ್ತು ಶ್ರೀ ರಯಾರ ಬೃಂದಾವನ ಫಾರ್ಮ್ಸ್ನ ಒಂದಷ್ಟು ಇನ್ಫಾರ್ಮೇಷನ್. ವಿಸಿಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ, ನಿಮ್ಗೆ ಒಳ್ಳೇದಾಗಲಿ.